ರಾಜಕಾರಣಿಗಳು ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ಕೊಟ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಡಿಸಿಎಂ ಒಂದು ಹೇಳ್ತಾರೆ, ಸಿಎಂ ಒಂದು ಹೇಳ್ತಾರೆ. ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಗೆ ಕಂಡೀಷನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮನೆಗೆ ಒಂದೇ ಆರ್ಆರ್ ನಂಬರ್ ಮಾತ್ರ ಪರಿಗಣನೆ. ಗೃಹಜ್ಯೋತಿ ಕಂಡೀಷನ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟರು. ಯಾರು ಯಾವ ಆಕ್ರೋಶ ಕೂಡ ಇಲ್ಲ, ನಿಮಗೆ ಆಕ್ರೋಶ ಇದೆ ಅಷ್ಟೇ, ನಾವು ಕ್ಲಾರಿಟಿ ಕೊಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾರೆ ಡಿಕೆ ಶಿವಕುಮಾರ್ ಸಾಹೇಬರು. ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ, ರಾಜಕೀಯವಾಗಿ ನಾವು ಏನು ಮಾತು ಕೊಟ್ಟಿದ್ದೇವೋ ಅದನ್ನ ಮಾಡ್ತೀವಿ. ಅಧಿಕಾರಿಗಳಿಗೆ ಅವರ ಆಂಗಲ್ ಇರುತ್ತೆ, ಯಾರಿಗೂ ಯಾವ ಆಕ್ರೋಶ ಆತಂಕ ಬೇಡ. ಗಾಳಿ ಸುದ್ದಿ ಬಗ್ಗೆ ಯಾರಾದರೂ ತಲೆ ಕೆಡಿಸ್ಕೊಂಡ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಎಲ್ಲವನ್ನೂ ಕೂತು ನಾವು ಚರ್ಚೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನಾವು ಏನು ಮಾತು ಕೊಟ್ಟಿದ್ದೇವೋ ಅದರಂತೆ ನಡೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾರೂ ಗೊಂದಲ ಮಾಡ್ಕೋಬೇಕಾಗಿಲ್ಲ, ಎಲ್ಲ ಗೊಂದಲನ್ನು ನಿವಾರಣೆ ಮಾಡ್ತೀವಿ. ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ಉಳಿಸ್ಕೊಳ್ತೀವಿ ಅಷ್ಟೇ, ಸಿಂಪಲ್. ಯಾರು ನಮ್ಮ ನಾಗರಿಕರು ಯಾರು ಅರ್ಹತೆ ಇದೆ ಅವ್ರಿಗೆಲ್ಲ ಆಫೀಸರ್ಸ್ ಒಂದು ಆ್ಯಂಗಲ್ ಇರ್ತದೆ, ಆಫೀಸರ್ಸ್ ಆ್ಯಂಗಲ್ನ ನಾವು ಕ್ವೆಶನ್ ಮಾಡ್ತೀವಿ. ಪೊಲಿಟಿಕಲಿ ನಾವೇನು ತಿಳಿಸ್ಕೊಳ್ಬೇಕು, ಯಾರು ಗೊಂದಲ ಮಾಡ್ಕೋಬೇಕಾಗಿಲ್ಲ, ಎಲ್ಲ ಗೊಂದಲನ್ನು ನಿವಾರಣೆ ಮಾಡ್ತೀವಿ. ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ಉಳಿಸ್ಕೊಳ್ತೀವಿ ಅಷ್ಟೇ, ಸಿಂಪಲ್. ಯಾರು ನಮ್ಮ ನಾಗರಿಕರು ಯಾರು ಅರ್ಹತೆ ಇದೆ ಅವ್ರಿಗೆಲ್ಲ ಆಫೀಸರ್ಸ್ ಒಂದು ಆ್ಯಂಗಲ್ ಇರ್ತದೆ, ಆಫೀಸರ್ಸ್ ಆ್ಯಂಗಲ್ನ ನಾವು ಕ್ವೆಶನ್ ಮಾಡ್ತೀವಿ. ಸರ್ಕಾರಕ್ಕೆ ಹೊಸ ತಲೆ ಬಿಸಿ ತಂದುಬಿಟ್ಟಿದೆ ಈ ಉಚಿತ ವಿದ್ಯುತ್ ಸ್ಕೀಮ್. ಉಚಿತ ವಿದ್ಯುತ್ ಕಂಪ್ಲೀಟ್ ಲಾಭ ಪಡೆಯೋದಕ್ಕೆ ಜನರು ಪ್ಲಾನ್ ಮಾಡ್ತಾ ಇದ್ದಾರೆ. ತಿಂಗಳ ಪೆಟ್ರೋಲ್ ಕಾಸು ಉಳಿಸೋದಕ್ಕೂ ಕೂಡ ಜನರು ನ್ಯೂ ಗೇಮ್ ಶುರು ಮಾಡ್ಕೊಳ್ತಾ ಇದ್ದಾರೆ. ಉಚಿತ ಘೋಷಣೆ ಬೆನ್ನಲ್ಲೇ ಇವಿ ಬೈಕ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದೆ. ಆದರೆ ಸರ್ಕಾರಕ್ಕಂತೂ ಇದು ದೊಡ್ಡ ತಲೆಬಿಸಿ ಆಗೋದು ಪಕ್ಕ. ಯಾಕಂದರೆ ನೋಡಿ, ಈ ಉಚಿತ ವಿದ್ಯುತ್ ಅಂತ ಯಾವಾಗ ಘೋಷಣೆ ಮಾಡಿದ್ರು, ಎಲೆಕ್ಟ್ರಿಕ್ ಐಟಮ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ರಾಜ್ಯದಲ್ಲಿ. ಅದೇ ರೀತಿಯಾಗಿ ಈಗ ಬೈಕ್ಗಳಿಗೆ, ಇವಿ ಬೈಕ್ಗಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೂ ಕೂಡ ಹೆಚ್ಚಿನದಾದಂಥ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ. ಗೃಹಜ್ಯೋತಿ ಗ್ಯಾರಂಟಿ ಅಂತ ಹೇಳಿಬಿಟ್ರು. ಆದರೆ ಈ ಗೃಹಜ್ಯೋತಿ ಕೊಡೋ ಸಂದರ್ಭದಲ್ಲಿ ಜನರು ಇದ್ರ ಕಂಪ್ಲೀಟ್ 200 ಯೂನಿಟ್ ಉಚಿತ ಅಂತ ಹೇಳ್ತಾರಲ್ಲ, ಆ 200 ಯೂನಿಟ್ ನಾವೀಗ ಉಪಯೋಗಿಸ್ತಾ ಇಲ್ಲ, ಅದನ್ನು ಉಪಯೋಗಿಸೋಣ ಅನ್ನೋ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಇದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡುತ್ತೆ ಸರ್ಕಾರ? ಸರ್ಕಾರ 200 ಯೂನಿಟ್ ಉಚಿತ ಅಂತ ಅಂದಿದ್ದೇ ತಡ. ಪೆಟ್ರೋಲ್ ದುಡ್ಡು ಸೇವ್ ಮಾಡೋದಕ್ಕೆ ಸಾರ್ವಜನಿಕರು ಹೊಸ ತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ. 200 ಯೂನಿಟ್ ಉಚಿತ ಘೋಷಣೆ ಬೆನ್ನಲ್ಲೇ ಇವಿ ಬೈಕ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದೆ. ಸಿಟಿಯಲ್ಲಿ ಇವಿ ಬೈಕ್ ಖರೀದಿಗೆ ಮುಂದಾಗ್ಬಿಟ್ಟಿದ್ದಾರೆ ಜನ. ಪ್ರತಿ ತಿಂಗಳಿಗೆ ಸಿಲಿಕಾನ್ ಸಿಟಿಯಲ್ಲಿ ಸಂಚಾರ ಮಾಡೋದಕ್ಕೆ ಸಾಮಾನ್ಯವಾಗಿ 2,000ರಿಂದ 2,500 ಪೆಟ್ರೋಲ್ ಬೇಕು. ಈಗ ಸರ್ಕಾರ ಉಚಿತ 200 ಯೂನಿಟ್ ಬೆನ್ನಲ್ಲೇ ಇವಿ ಬೈಕ್ಗಳ ಮೊರೆ ಹೋಗ್ತಾ ಇದ್ದಾರೆ. ಮನೆ ಕರೆಂಟ್ ಬಿಲ್ 600ರಿಂದ 800 ರೂಪಾಯಿ ಒಳಗಡೆ ಬರುತ್ತೆ. ಉಳಿದ ಫ್ರೀ ಯೂನಿಟ್ ಯಾಕೆ ಬಿಡಬೇಕು? ಪೆಟ್ರೋಲ್ಗೆ ಕಾಸು ಖರ್ಚು ಬಿಟ್ಟು ಇವಿ ಬೈಕ್ ಖರೀದಿಸಿದ್ರೆ 2,500ರಿಂದ 3,000ವರೆಗೆ ಪ್ರತಿ ತಿಂಗಳು ಉಳಿತಾಯ ಮಾಡಬಹುದಲ್ವಾ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಂತೆ ಜನ. ಎಲೆಕ್ಟ್ರಿಕ್ ಬೈಕ್ಗೆ ಒನ್ ಟೈಮ್ ಹೂಡಿಕೆ ಅಂತಿದ್ದಾರೆ ಸಿಟಿ ಜನ. ಹೀಗಾಗಿ ಇವಿ ಬೈಕ್ನತ್ತ ಹೆಚ್ಚು ಒಲವು ತೋರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜುನಾಥ್, ನಿಜಕ್ಕೂ ಇದು ಇಂತಹ ಒಂದು ಎಕ್ಸ್ಪೆಕ್ಟೇಷನ್ ಅಂದರೆ ಲೆಕ್ಕ ಇತ್ತು, ಹಿಂಗೆ ಮಾಡಬಹುದು ಜನ ಈ ರೀತಿಯಾಗಿ ಹೇಳಬಹುದು ಅಥವಾ ಇಂತಹ ನಿರ್ಧಾರಗಳಿಗೆ ತೆಗೆದುಕೋ ಹೋಗಬಹುದು? ಅದರಲ್ಲೂ ವಿಶೇಷವಾಗಿ ಏನಿತ್ತು ಅಂತಂದರೆ ದುಂದು ವೆಚ್ಚ ಮಾಡಬಹುದು ಅಂತಿತ್ತು. ಆದರೆ ಚಾಪೆ ಕೆಳಗೆ ನುಗ್ಗಿದ್ರೆ ಸರ್ಕಾರ ನಾವು ರಂಗೋಲಿ ಕೆಳಗೆ ತೂರ್ತೀವಿ ಅಂತೇಳಿ ಜನ ಹೋಗ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ಅದೇ ಕಾರಣಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ ಸರ್ಕಾರ. ಏನಂದರೆ 1 ವರ್ಷದ ಆನ್ ಆ್ಯನ್ ಆ್ಯಾವ್ರೇಜ್ ಮೇಲೆ 10% ಕೊಡ್ತೀವಿ, 200 ಯೂನಿಟ್ಟು ಕೊಡಲ್ಲ ಅಂತ ಈಗ ಹೇಳಿದ್ದಾರೆ. ಸೊ ಈಗ ಮತ್ತೆ ನಿರ್ಧಾರ ಅಂತೂ ಬದಲಾಯಿಸೋದಕ್ಕಾಗೋದಿಲ್ಲ. ಡೀಟೇಲ್ಸ್ ಅಪ್ಡೇಟ್ಸ್ ನೋಡೋದಾದ್ರೆ ಶಿಲ್ಪ, ಖಂಡಿತ ನಿಜ. ಬೆಂಗಳೂರು ಮಂದಿ ಸೇರಿದಂತೆ ರಾಜ್ಯದ ಮಂದಿಗೆ ರಾಜ್ಯ ಸರ್ಕಾರದ ವತಿಯಿಂದ ಒಳ್ಳೊಳ್ಳೆ ಆಫರ್ಗಳನ್ನ ಕೊಟ್ಟಿರುವಂತೂ ಜನಸಾಮಾನ್ಯರಿಗೆ ಗೊತ್ತೇ ಇದೆ. ಅದರಲ್ಲೂ ಈ 200 ಯೂನಿಟ್ ಕರೆಂಟ್ ಏನಿದೆಯೋ ಅದನ್ನ ಬಳಸ್ಕೊಳ್ಳಿಕ್ಕೆ ನಮ್ಮ ಬೆಂಗಳೂರು ಮಂದಿ ಇದಾರಲ್ಲ, ಅವರು ಈ ಚಾಪೆ ಕೆಳಗೆ ಸರ್ಕಾರ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನೀವ್ ಹೇಳ್ತಿದ್ದಂಗೆ ನೀವೇನು ಇಷ್ಟುತ್ತೆ ಅಂತಿದ್ರಿ, ಅದೇ ರೀತಿಯಾಗಿ ನುಗ್ಗುವಂತ ಕೆಲಸಕ್ಕೆ ಈಗ ಬೆಂಗಳೂರು ಜನತೆ ಮುಂದಾಗ್ತಿದ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ದಿನ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಹೇಳಿತ್ತು ರಾಜ್ಯದ ಒಂದು ಹವಾಮಾನ ವೈಪರೀತ್ಯವನ್ನ ತಡಿಲಿಕ್ಕೆ ಅಥವಾ ಪರಿಸರ ಹಾಳು ಮಾಡದೆ ಇರೋದಕ್ಕೆ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ತವೆ, ಅವು ಪರಿಸರವನ್ನ ಸದುಪಯೋಗ ಪಡಿಸ್ಕೊಂಡು ಅವು ಪರವಾಗಿ ಇರಬಹುದು, ನಾಶ ಮಾಡುವಂತ ಪದ್ಧತಿ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಇರಲ್ಲ ಎನ್ನುವಂತ ನಿಟ್ಟಿನಲ್ಲಿ ಏನಿತ್ತು ಆ ಪದ್ಧತಿನೇ ಇದೀಗ ಸರ್ಕಾರ ಕೊಡ್ತಿರುವಂತ 200 ಯೂನಿಟ್ ಕರೆಂಟ್ನಲ್ಲೂ ಕೂಡ ಜನ ಬಳಸ್ಕೊಳ್ಲಿಕ್ಕೆ ಮುಂದಾಗ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇಷ್ಟು ದಿನ ಅಲ್ಲಲ್ಲೇ ಎಲ್ಲೆಲ್ಲೋ ಒಂದು 1 ಕಿಲೋಮೀಟರ್ಗೆ 1-2 ಗಂಟೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಇದ್ದವು,
ಮುಂದಿನ ದಿನಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಗ್ತವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶಿಲ್ಪ. ಯಾಕಂದ್ರೆ ಇದೀಗ 200 ಯೂನಿಟ್ ಅನ್ನ ನಾವು ಮನೆಯಲ್ಲಿ ಬಳಕೆ ಮಾಡ್ಕೊಳ್ಳೋದೇ ಆದ್ರೆ ಒಂದು 50 ಯೂನಿಟ್ ತನಕ ಬಳಕೆ ಮಾಡ್ಕೊಬಹುದು ಅಥವಾ 100 ಯೂನಿಟ್ ತನಕ ಬಳಕೆ ಮಾಡ್ಕೊಬಹುದು ಅಂತ ಎನ್ನುವಂತ ನಿಟ್ಟಿನಲ್ಲಿ ಜನ ಏನೋ ತಲೆಯಲ್ಲಿ ಇಟ್ಕೊಂಡಿದ್ರು. ಅದ್ರ ಜೊತೆಗೆ ಇನ್ನು ಉಳಿದ 100 ಯೂನಿಟ್ ಏನ್ ಮಾಡೋದಪ್ಪ ಅಂತ ಚಿಂತೆಗೀಡು ಆಗಿರುವಂತ ಜನ ಇದೀಗ ಎಲೆಕ್ಟ್ರಿಕ್ ಬೈಕ್ ಗಳ ಮರೆ ಹೋಗುವಂತ ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ಕೂಡ ಇದೀಗ ಮಾಹಿತಿ ಸಿಕ್ಕಿದೆ. ಆ ಒಂದು ಮಾಹಿತಿ ತಕ್ಕ ಹಾಗೆ ಹಲವಾರು ಎಲೆಕ್ಟ್ರಿಕ್ ಶೋರೂಮ್ಗಳು ಬೈಕ್ಗಳು ಶೋರೂಮ್ಗಳು ಇರ್ತವೋ ಬೈಕ್ಗಳ ಶೋರೂಮ್ಗಳು ಆ ಶೋರೂಮ್ಗಳ ಬಳಿ ಇದೀಗ ಮುಗಿಬಿಡುವಂತ ಕೆಲಸ ಜನ ಮಾಡ್ತಿದ್ದಾರೆ ಎನ್ನುವಂತ ಕೂಡ ಮಾಹಿತಿ ಇದೆ. ದಿನಕ್ಕೆ 3-4 ಅಥವಾ ತಿಂಗಳಿಗೆ 10-12 ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಮಾರಾಟ ಮಾಡ್ತಿದ್ದಂತಹ ಎಲೆಕ್ಟ್ರಿಕ್ ಶೋರೂಮ್ಗಳಿದ್ದವು ಇದೀಗ ದಿನಕ್ಕೆ 4-5 ಅಥವಾ ದಿನಕ್ಕೆ 16 ಎಲೆಕ್ಟ್ರಿಕ್ ಬೈಕ್ ಗಳು ಮಾರಾಟ ಆಗ್ತಿದ್ದಾವೆ ಎನ್ನುವಂತ ಕೂಡ ಇದೀಗ ಮಾಹಿತಿ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಒಂದಷ್ಟು ಪ್ರಶ್ನೆ ಮಾಡ್ತಾ ಹೋದ್ರೆ ಜೊತೆಗೆ ಕೊಂಡುಕೊಳ್ಳುವಂತಹ ಬೈಕ್ ಎಲೆಕ್ಟ್ರಿಕ್ ಬೈಕ್ ಮಾಲೀಕರನ್ನ ಕೇಳ್ತಾ ಹೋದ್ರೆ ಸರ್ಕಾರ ಈಗಾಗಲೇ 200 ಯೂನಿಟ್ ಕರೆಂಟ್ ಕೊಡ್ತಿದ್ರಲ್ಲ ಅದ್ರಲ್ಲ ನಾವಿದ್ರೆ ಈ ಚಾರ್ಜ್ ಹಾಕೊಂಡ್ರೆ ಒಂದಷ್ಟು ಉಳಿತಾಯ ತಿಂಗಳಿಗೆ ಏನು ಪೆಟ್ರೋಲ್ಗೆ 1200-300 ರೂಪಾಯಿ ಅಥವಾ 2000 ತನಕ ಖರ್ಚು ಮಾಡ್ತಿದ್ವಿ. ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ತೆಗೆದುಕೊಂಡು ಬಂದ್ರೆ ಈಗ ನಮಗೆ ಸರ್ಕಾರ ಕೂಡ ಉಚಿತವಾಗಿ ಕರೆಂಟ್ ಫ್ರೀ ಆಗಿ ಕೊಡ್ತಾ ಇದೆ. ಅದರಲ್ಲಿ ಉಳಿಯುವಂತ ಮನೆಗೆ ಬಳಕೆ ಮಾಡಿ ಉಳಿಯುವಂತ ವಿದ್ಯುತ್ ಏನಿರುತ್ತೆ ಯೂನಿಟ್ಗಳು ಆ ಯೂನಿಟ್ಗಳನ್ನ ಗಾಡಿಗೆ ಬಳಕೆ ಮಾಡ್ಕೊಂಡ್ರೆ ಒಳ್ಳೇದು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಜನ ಈ ರೀತಿಯಾದಂತಹ ತಂತ್ರಗಾರಿಕೆಗೆ ಮುಂದಾಗಿರುವಂತದ್ದು ಶಿಲ್ಪ. ಓಕೆ ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ಸೊ ಅದೇ ಕಾರಣಕ್ಕೆ ಈಗ ಸರ್ಕಾರ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಾ ಇರೋದು. ಇನ್ನು ಹೀಗಾಗಬಾರ್ದು, ದುಂದುವೆಚ್ಚ ಆಗಬಾರ್ದು, ಪೋಲಾಗಬಾರ್ದು, ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಾ ಇದೆ. ಆನ್ ಆನ್ ಆ್ಯಾವ್ರೇಜ್ ಒಂದು ವರ್ಷದ ಆ್ಯಾವ್ರೇಜ್ ತೊಗೊಳ್ತೀವಿ, ಇವ್ರು ಎಷ್ಟು ಯೂಸೇಜ್ ಮಾಡಿರ್ತಾರೆ ಅಂತ ಅವ್ರ ಹತ್ರ ಮಾಹಿತಿ ಇರುತ್ತೆ, ಲೆಕ್ಕ ಇರುತ್ತೆ. ಕರೆಂಟ್ ಬಿಲ್ ಪ್ರತಿ ತಿಂಗಳದು ಕರೆಂಟ್ ಬಿಲ್ ಇದ್ದೇ ಇರುತ್ತೆ. ಆ ಒಂದು ವರ್ಷದ ಕರೆಂಟ್ ಬಿಲ್ ಮೇಲೆ ಅವರು ಆನ್ ಆನ್ ಆ್ಯಾವ್ರೇಜ್ ಸರಾಸರಿ ಒಂದು 10% ಜಾಸ್ತಿ ಯೂಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಷ್ಟೇ. ಅದಕ್ಕಿಂತ ಹೆಚ್ಚು ಯೂಸ್ ಮಾಡ್ತೀವಿ ನಾವು ಅಂದರೆ ಕಟ್ಟಿ ಬಿಲ್ಲು ಅಂತಾರೆ. ಇದಕ್ಕೆ ಮತ್ತೆ ಜನರೇ ಹೊಣೆ ಆಗಬೇಕಾಗತ್ತೆ. ಅಲ್ಲಿ ಮತ್ತೆ ನೀವು 200 ಯೂನಿಟ್ ಕೊಡ್ತೀನಿ ಅಂದಿದ್ರಿ, ಈಗ ಯಾಕೆ ಮತ್ತೆ ಹಿಂಗೆ ಅನ್ನುವಂತಹ ಒಂದು ಪ್ರಶ್ನೆ ಬಂದರೂ ಬರಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.